ನಮಸ್ಕಾರ ವೀಕ್ಷಕರೇ, ಭಕ್ತಿ ಸುಧಾ ವಾಹಿನಿಗೆ ಸ್ವಾಗತ. ಗೀತಾ ಸಾರ ನಮ್ಮ ಸಂಸ್ಥೆಯ ಹೆಮ್ಮೆಯ ಕಾರ್ಯಕ್ರಮ. ಕಳೆದ 2 ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಪರಿ ನಿಮಗೆಲ್ಲ ತಿಳಿದೇ ಇದೆ. ಪಾರಿಜಾತ ಪುಷ್ಪದ ಸಾರ ಮಕರಂದದಂತೆ ಇದ್ದದ್ದು ಅವಶ್ಯವಂತದಲ್ಲಿ ಬಾರಿ ಇನ್ನೂ ವಿನೂತನ ರೀತಿಯಲ್ಲಿ ಮೂಡಿ ಬರಬೇಕು ಎನ್ನುವ ಹಂಬಲದಿಂದ ಸಂವಾದ ಶೈಲಿಯಲ್ಲಿ ಸರಣಿ ಮುಂದುವರೆಯಲಿದೆ. ಇದರಲ್ಲಿ ಗಂಡ ಹೆಂಡತಿ, ಅಪ್ಪ ಮಗಳು, ಅಮ್ಮ ಮಗ, ಅಕ್ಕ ತಮ್ಮ, ಗುರು ಶಿಷ್ಯೆ, ಹೀಗೆ ಗಂಡು ಮತ್ತು ಹೆಣ್ಣು ಭಗವದ್ಗೀತೆಯ ಸಾರವನ್ನು ಉಣಬಡಿಸಲಿದ್ದಾರೆ. ಏನು ಹೇಗೆ ಅನ್ನೋ ಕುತೂಹಲ ನಿಮಗಿದೆ ಅಲ್ವಾ? ಹಾಗಿದ್ರೆ ವೀಕ್ಷಿಸಿ ಇದರ ಬಗ್ಗೆ ಒಂದು ಕಿರು ಮಾಹಿತಿ. ಜಗತ್ತಿನಲ್ಲಿ ಎಷ್ಟೆಲ್ಲ ತರದ ಇಸಂಗಳು, ಚಿಂತನೆಗಳು, ಮತಗಳು ಅಥವಾ ಇನ್ನೇನೇನು ರೀತಿಯಾದ ಪ್ರಯೋಗದಿಂದ ಉಂಟಾದ ಸಾರಭೂತವಾದ ಅಂಶಗಳಿವೆಯೋ, ಶಾಸ್ತ್ರ ಅಂದರೆ ನಮ್ಮನ್ನ ಶಾಸನ ಮಾಡ್ಲಿಕ್ಕೋಸ್ಕರ ಇರುವಂಥದ್ದು ಅಂತ, ಅಂಥದ್ರಲ್ಲಿ ಭಾರತ ಶ್ರೇಷ್ಠ ಅಂತ. ಸ್ಥಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್ ಎಂಬುದಾಗಿ. ಪಾತ್ರ ಗುಣಾನುಕೂಲ್ಯಾತ್, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಯಾರು ಪಾತ್ರರಿದ್ದಾರೆ, ದಾನವನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯತೆಯನ್ನು ಹೊಂದಿರತಕ್ಕಂಥವ್ರು, ಅವರು ತುಂಬ ಯೋಗ್ಯರಾದವರಾಗಿದ್ದರೆ ನಮಗೆ ಒಳ್ಳೆ ಉತ್ತಮವಾದ ಫಲವನ್ನು ಅದು ತಂದುಕೊಡುತ್ತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ಸಮಗ್ರ ಬಾಳಿನ ಬೇರೆ ಬೇರೆ ಹೊಡೆತಗಳಿಗೆ ಈಡಾಗಲೇಬೇಕಾಗತ್ತೆ. ಅದರಿಂದ ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ. ಒಂದ್ಸರ್ತಿ ದೇವರು ನೋಡಿಬಿಟ್ರೆ ಮುಗದೇ ಹೋಯಿತು ಅನ್ನೋ ಹಾಗಿಲ್ಲ. ಪಾಂಡವರೇ ಅದಕ್ಕೆ ಸಾಕ್ಷಿ. ಅವರೇನು ದೇವ್ರು ನೋಡಿಲ್ವೇ, ವಿಶ್ವರೂಪ ನೋಡಿಲ್ವೇ? ಏನಿದು ವಿಶ್ವರೂಪ? ವಿಶ್ವ ಅಂತಂದರೆ ಭಗವಂತನ ವಿಶಲ್ರ ವ್ಯಾಪ್ತವು, ಎಲ್ಲ ಕಡೆಯಲ್ಲಿಯೂ ಕೂಡ ವ್ಯಾಪ್ತನಾಗಿದ್ದಾನೆ, ಅವನನ್ನೇ ವಿಷ್ಣು ಅಂತಂತಾರೆ. ಅರ್ಜುನ ನಮ್ಮೆಲ್ಲರ ಪರವಾಗಿ ಒಂದು ಪ್ರಶ್ನೆಯನ್ನು ಇಡ್ತಾನೆ ಕೃಷ್ಣನ ಮುಂದೆ. ಪ್ರಶ್ನೆಯನ್ನು ಕೇಳ್ತಾನೆ, ಆ ಬ್ರಹ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಆಧ್ಯಾತ್ಮ ಅಂದ್ರೆ ಏನು, ಅಧಿಭೂತ ಅಂದ್ರೆ ಏನು, ಅಧಿದೈವ ಎಂದ್ರೆ ಏನು ಅಂತ ಕೃಷ್ಣನ ಬಳಿ ಪ್ರಶ್ನೆ ಕೇಳ್ತಾನೆ. ಈ ಜೀವರಾಶಿಗಳಿಗೆ ಕರ್ಮ ಇದೆ, ದೇವರಿಗೆ ಕರ್ಮ ಬಂಧನ ಇಲ್ಲ. ಯಾಕೆ ಅಂದ್ರೆ ಕೃಷ್ಣನೇ ಅನೇಕ ಕಡೆ ಹೇಳಿದ್ದಾನೆ, ನಮಾಂ ಕರ್ಮಾಣಿ ಲಿಂಪಂತಿ, ನಮೇ ಕರ್ಮ ಫಲೇ ಸ್ಪೃಹ, ಇತಿ ಮಾಂ ಯೋಭಿಜಾನಾತಿ ಕರ್ಮ ಭಿನ್ನ ಅಸಬದ್ಧತೆ ಅಂತ ಬೇರೆ ಕಡೆಯೂ ಹೇಳಿದ್ದಾನೆ. ಈ ದೇಹ ಯಾವುದಲ್ಲಿ, ವಾಟ್ ಇಸ್ ಇಟ್ ಮೇಡ್ ಔಟ್ ಆಫ್? ಪಂಚಭೂತಗಳು. ಪ್ರಕೃತಿ ಇಲ್ಲದೆ ಪ್ರಕೃತಿಯಿಂದ, ಆ ಚಿತ್ ಪ್ರಕೃತಿಯಿಂದ ಬರುವ ಈ ಮೂರು ಭಗವಂತನ ಲಕ್ಷ್ಮಿಯ ರೂಪಗಳು ಶ್ರೀ ಭೂದುರ್ಗ. ಕೃಷ್ಣ ಹೇಳ್ತಾನೆ, ಪ್ರಧಾನವಾಗಿ ತಿಳಿಯಲೇಬೇಕಾಗಿರುವಂತಹ ವಿಷಯ ಅಂತಂದರೆ ನಾವು ಪ್ರಕೃತಿಯನ್ನು ತಿಳಿಯಬೇಕು, ಪ್ರಕೃತಿ ನಿಯಾಮಕನಾದ ಪುರುಷನನ್ನು ತಿಳಿಯಬೇಕು. ಯಾವುದು ಪ್ರಕೃತಿ? ಭಿನ್ನ ಪ್ರಕೃತಿ ಅಷ್ಟಧ, 8 ಬಗೆಯಾಗಿದೆ ಅಂತ ಕೃಷ್ಣ ಹೇಳ್ತಾನೆ. ಸರಿ, ಹಾಗಿದ್ರೆ ಕರ್ಮವನ್ನು ಮಾಡ್ತೀನಿ, ಆದರೆ ಅದಕ್ಕೆ ದುಡ್ಡು ಬೇಕಲ್ವಾ? ಏನೋ ದಾನ ಮಾಡಬೇಕು ಅನ್ಕೋತೀನಿ, ನಂಗೆ ಅದಕ್ಕೆ ದುಡ್ಡು ಬೇಕು. ನಾನೇನು ಮಾಡ್ತೀನಿ, ಅಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡಿದ ಧನದಿಂದ ಧರ್ಮ ಕಾರ್ಯಗಳನ್ನು ಮಾಡ್ತೀನಿ, ಅದು ನಿಷ್ಕಾಮ ಕರ್ಮ, ಅದರಿಂದ ನನಗೆ ಬಂಧನ ಆಗೋದಿಲ್ಲ. 700 ಶ್ಲೋಕಗಳ ಈ ಪುಟ್ಟ ಭಗವದ್ಗೀತೆಯೊಳಗೆ ಪ್ರತಿಯೊಂದು ಅಧ್ಯಾಯದಲ್ಲೂ ಅಪೂರ್ವ ಸುಭಾಷಿತಗಳ ರೂಪದ ಮಾತುಗಳೇ ಬಂದಿವೆ. ಒಂದು ಹಿಂದೆ ಹೇಳಿದಂತೆ ಪದ್ಮಪತ್ರಂ ಇವಾಂಭಸ. ಗೀತಾಸಾರ ನಿರೀಕ್ಷಿಸಿ ನಿಮ್ಮ ಭಕ್ತಿ ಸುಧಾ ವಾಹಿನಿಯಲ್ಲಿ ಇದೇ ಡಿಸೆಂಬರ್ 4 ತಾರೀಕಿನಿಂದ. ಈ ಪವಿತ್ರ ಕಾರ್ಯಕ್ಕೆ ತಾವು ಸಹ ಪ್ರಾಯೋಜಕತ್ವದ ಮೂಲಕ ಕೈಜೋಡಿಸಬಹುದು. ಅದರ ಮಾಹಿತಿ ತಾವು ಪಡೆಯಬಹುದು ಈ ಕೆಳಗಿನ ನಂಬರ್ ಮೂಲಕ.